ಸ್ವಲ್ಪ ಗುಣಲಕ್ಷಣಗಳು ಸಿಂಪ್ಟಮ್ಸ್ ನೋಡಿದಾಗ ಆ ರೀತಿಯಲ್ಲಿ ಇದೆ ಅಂತ ಭಾಸಾಗಿ ಒಂದು ಸ್ಯಾಂಪಲನ್ನು ನಾವು ಟೆಸ್ಟ್ಗೆ ಕಳಿಸಿದ್ದೀವಿ. ಸೊ ಆ ಟೆಸ್ಟ್ ರಿಪೋರ್ಟ್ಸನ್ನು ನೋಡಿಬಿಟ್ಟು ಆಮೇಲೆ ವೆಲ್ಡಿಸಿ. ಏನು ಆತಂಕ ಏನಿಲ್ಲ, ನಾನು ಹೇಳಿದ್ನಲ್ಲ ಮಂಕಿ ಬಾಕ್ಸ್ಗೆ ಯಾರೂ ಕೂಡ ಭಾಳ ವಿಶೇಷವಾದಂಥ ಆತಂಕನ ವ್ಯಕ್ತಪಡಿಸಬೇಕಾಗಿಲ್ಲ. ಅಫ್ಕೋರ್ಸ್ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗ್ತದೆ. ಒಂದಾನೊಂದು ವೇಳೆ ಅದು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಅದೇನು ಸಾವಾಗುತ್ತೆ ಅಂತ ಏನಿಲ್ಲ, ಸಾವು ಭಾಳ ಅನಿರೀಕ್ಷಿತ. ಅದರಲ್ಲಿ ಜಸ್ಟ್ ಲೈಕ್ ಎ ಸ್ಮಾಲ್ ಪಾಕ್ಸ್ ಫ್ಯಾಮಿಲಿಯಿಂದನೇ ಅದು ಆಗ್ತಾ ಇರೋವಂಥದ್ದು. ಯಾರು ಆ ವ್ಯಾಕ್ಸಿನನ್ನು ತಗೊಂಡಿರ್ತಾರೆ ಅವರಿಗೆ ಅದರ ಇದು ಸಿಂಪ್ಟಮ್ಸ್ ಭಾಳ ಕಡಿಮೆ ಇರ್ತದೆ. ಯಾರು ತೆಗೆದುಕೊಂಡಿಲ್ಲ ಅವರಿಗೆ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಇದೆ, ಆದರೂ ಕೂಡ ಅದೇನು ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಅಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟರೆ ಅದು ಗುಣಮುಖ ಆಗ್ತದೆ. ಏನು ಆತಂಕ ಏನಿಲ್ಲ, ನಾನು ಹೇಳಿದ್ನಲ್ಲ ಮಂಕಿ ಬಾಕ್ಸ್ಗೆ ಯಾರೂ ಕೂಡ ಭಾಳ ವಿಶೇಷವಾದಂಥ ಆತಂಕನ ವ್ಯಕ್ತಪಡಿಸಬೇಕಾಗಿಲ್ಲ. ಅಫ್ಕೋರ್ಸ್ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗ್ತದೆ. ಒಂದಾನೊಂದು ವೇಳೆ ಅದು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಅದೇನು ಸಾವಾಗುತ್ತೆ ಅಂತ ಏನಿಲ್ಲ, ಸಾವು ಭಾಳ ಅನಿರೀಕ್ಷಿತ. ಅದರಲ್ಲಿ ಜಸ್ಟ್ ಲೈಕ್ ಎ ಸ್ಮಾಲ್ ಪಾಕ್ಸ್ ಫ್ಯಾಮಿಲಿಯಿಂದನೇ ಅದು ಆಗ್ತಾ ಇರೋವಂಥದ್ದು. ಯಾರು ಆ ವ್ಯಾಕ್ಸಿನನ್ನು ತಗೊಂಡಿರ್ತಾರೆ ಅವರಿಗೆ ಅದರ ಇದು ಸಿಂಪ್ಟಮ್ಸ್ ಭಾಳ ಕಡಿಮೆ ಇರ್ತದೆ. ಯಾರು ತೆಗೆದುಕೊಂಡಿಲ್ಲ ಅವರಿಗೆ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಇದೆ, ಆದರೂ ಕೂಡ ಅದೇನು ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಅಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟರೆ ಅದು ಗುಣಮುಖ ಆಗ್ತದೆ.